ಐದನೇ ತರಗತಿಯ ಸಾಂಗ್ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದಿನ ಮುಖ್ಯತೆಯನ್ನು ಹೇಳುತ್ತೇನೆ. ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಜಾನಪದ ಅತ್ಯಂತ ಶ್ರೀಮಂತವಾಗಿದೆ. ಜಾನಪದ ಗೀತೆಗಳನ್ನು ಸೃಷ್ಟಿಸಿದವರು ಯಾರೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಜಾನಪದ ಮೂಲತಃ ಪರಂಪರೆಯಿಂದ ಬಂದ ಜ್ಞಾನ. ಇವು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿದ ಸಿರಿನುಡಿ ಎನ್ನಬಹುದು. ಜಾನಪದ ಸಾಲುಗಳನ್ನು ಯಾರು ಯಾವಾಗ ಬರೆದರ ಗೊತ್ತಿಲ್ಲ. ಇವು ನೂರಾರು ವರ್ಷಗಳಿಂದ ಸಾವಿರಾರು ಜನಗಳ ಬಾಯಿಂದ ಹರಿದು ಬಂದ ನುಡಿಗಳು ಎನ್ನಬಹುದು. ಜಾನಪದ ಮತ್ತು ಜನಪದ ಎಂಬ ಶಬ್ದಗಳು ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಸೂಚಿಸುತ್ತವೆ. ಜಾನಪದ ಮಣ್ಣಿನ ಸಂಸ್ಕೃತ ಸಾರವಾಗಿದೆ. ಪ್ರತಿಯೊಂದು ಜಾನಪದವು ತನ್ನದೇ ಆದ ತೇಜಸ್ಸು ಹಾಗೂ ಪ್ರತಿಭೆಯನ್ನು ಹೊಂದಿದೆ. ಜಾನಪದ ಸಾಮಾನ್ಯವಾಗಿ ಅನಕ್ಷರ ಜ್ಞಾನವಾಗಿದೆ. ಇದು ಆಡು ಮಾತಲ್ಲಿ ಇರುವಂತಾಗುವುದು. ಜಾನಪದ ಗೀತೆಗಳು ನಮ್ಮ ಗ್ರಾಮೀಣ ಬದುಕಿನ ಪ್ರತಿಬಿಂಬವಾಗಿದೆ. ಧನ್ಯವಾದಗಳು. ಜಾನಪದದ ಬಗ್ಗೆ ತಿಳಿಸಿದ್ದಕ್ಕೆ ತ್ರಿಶಾಲಿಗೆ ಧನ್ಯವಾದಗಳು. ಈಗ ನನ್ನ ಸ್ನೇಹಿತರು ಒಂದು ಜಾನಪದ ಗೀತೆಗೆ ನೃತ್ಯ ಪ್ರದರ್ಶಿಸುತ್ತಿದ್ದಾರೆ. ಅವರನ್ನು ಸ್ವಾಗತಿಸೋಣ. ಆ
ನೃತ್ಯ ಪ್ರದರ್ಶಿಸಿದ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು. ನಮಗೆ ಈ ಒಂದು ಸಭೆಯನ್ನು ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸುತ್ತಾ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನನ್ನ ಹೆಸರು